ಬೇಸಿಗೆ ರಜೆಯಲ್ಲಿ ಮನೆಯಲ್ಲಿದ್ದವರು ಗ್ರಾಮದ ಹೊರವಲಯದ ರೈತರ ಜಮೀನಿನಲ್ಲಿದ್ದ ಕೃಷಿ ಹೊಂಡದಲ್ಲಿ ಈಜಲು ಹೋದ 7 ಮಂದಿಯಲ್ಲಿ 3 ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಭಾನುವಾರ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹಂಪಸಂದ್ರದಲ್ಲಿ ನಡೆದಿದೆ. ಮೃತ ಬಾಲಕರನ್ನು ಹಂಪಸಂದ್ರ ಗ್ರಾಮದ 16 ವರ್ಷದ ಲಿಖಿತ್, 15 ವರ್ಷದ ಮನೋಜ್ ಹಾಗೂ 16 ವರ್ಷದ ರಾಜೇಶ್ ಎಂದು ಗುರುತಿಸಲಾಗಿದೆ. ಬೇಸಿಗೆ ರಜೆಯ ಹಿನ್ನೆಲೆ ಬೆಂಗಳೂರಿನ ಮನೋಜ್ ಹಂಪಸಂದ್ರದಲ್ಲಿನ ಅಜ್ಜಿ ಮನೆಗೆ ಬಂದಿದ್ದಾನೆ. ನೀರಿನಲ್ಲಿ ಆಟವಾಡಲು ಗ್ರಾಮದ ಸಮೀಪದಲ್ಲಿದ್ದ ರೈತರ ತೋಟದಲ್ಲಿ ಕೃಷಿ ಹೊಂಡದತ್ತ ತೆರಳಿದ್ದಾರೆ. ಬಳಿಕ ಬಿಸಿಲಿನ ಬೇಗೆಯನ್ನು ತಣಿಸಿಕೊಳ್ಳಲು 7 ಮಂದಿ ಬಾಲಕರು ಕೃಷಿ ಹೊಂಡದಲ್ಲಿನ ನೀರಿನಲ್ಲಿ ಮುಳುಗಿದ್ದಾರೆ. ಈ ವೇಳೆ 3 ಬಾಲಕರು ನೀರಿನಿಂದ ಮೇಲೆಳದೆ ಮುಳುಗಿದ್ದಾರೆ. ಉಳಿದ 4 ಮಂದಿ ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿ ಗ್ರಾಮಸ್ಥರಿಗೆ ವಿಷಯ ತಿಳಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದರೂ ಕೂಡ ಮೃತದೇಹಗಳು ಸಿಗದ ಕಾರಣ ಜೆಸಿಬಿ ಯಂತ್ರದ ಮೂಲಕ ಕೃಷಿ ಹೊಂಡವನ್ನು ಒಡೆದು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಸ್ಥಳದಲ್ಲಿ ಬಾಲಕರ ಮೃತದೇಹಗಳನ್ನು ಕಂಡು ಪೋಷಕರ ಅಳಲು ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ವಿಜಯ್ಕುಮಾರ್ ಮತ್ತು ಲಲಿತಮ್ಮ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಳಿಕ 3 ಮೃತದೇಹಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಶವ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಬಿಇಒ ಕೆವಿ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಇತರರು ಬಂದು ಮೃತದೇಹವನ್ನು ವೀಕ್ಷಿಸಿದ್ದಾರೆ. ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ತಾಲೂಕಿನ ಹಂಪಸಂದ್ರದಲ್ಲಿ ಭಾನುವಾರ ನಡೆದಿರುವ ಘಟನೆಯು ನಿಜಕ್ಕೂ ಮನಸ್ಸಿಗೆ ನೋವಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ನೀರಿನ ಸಂಗ್ರಹಣೆಗಾಗಿ ನಿರ್ಮಾಣ ಮಾಡಿಕೊಂಡಿರುವ ಕೃಷಿ ಹೊಂಡಗಳ ಸುತ್ತಲೂ ರಕ್ಷಣಾತ್ಮಕ ಬೇಲಿ ಇಲ್ಲದ ಕಾರಣ ಇಂತಹ ಘಟನೆಗಳು ನಡೆಯುತ್ತಿವೆ. ಪೋಷಕರು ಎಚ್ಚೆತ್ತುಕೊಂಡು ಮನೆಯಲ್ಲಿನ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದು ಹೇಳಿದರು. ಸರ್ಕಾರ ಕೂಡ ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಬೇಲಿ ಹಾಕಬೇಕು, ಮತ್ತು ಕೃಷಿ ಹೊಂಡದಲ್ಲಿ ಹಗ್ಗ ಹಾಕಬೇಕು, ಹಗ್ಗ ಒಂದೆರಡು ಹಗ್ಗ ಹಾಕಬೇಕು, ಮತ್ತು ಟೈರು ಹಾಕಬೇಕು ಅಂತೇಳಿ ಕಡ್ಡಾಯ ಮಾಡಿದೆ. ಅದು ಮತ್ತು ಅದಕ್ಕೆ ಹಣನೂ ಕೊಡುತ್ತೆ. ಇದು ಹಿಂದೆ ಯಾವಾಗ ಮಾಡಿದರೂ ಗೊತ್ತಿಲ್ಲ, ಯಾಕೆಂದರೆ ಒಳಗಡೆ ಪಾಲಿಥಿನ್ ಶೀಟ್ ಹಾಕಿದ್ರೆ ಯಾರಾದ್ರು ಬಿದ್ದರೆ ಬೇಗ ಮೇಲೆ ಬರೋಕ್ಕಾಗಲ್ಲ, ಜಾರುತ್ತೆ. ಇದರಿಂದ ಬಹುಶಃ ಅವ್ರ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡಿದರೆ ಅವರು ಯಾರಿದೆ ಅವ್ರಿಗೆ ಗ್ರಿಪ್ ಸಿಕ್ಕಿಲ್ಲ, ಅದರಿಂದ ಬಹುಶಃ ಅವರು ಮಕ್ಕಳು ಸತ್ತೋಗಿದ್ದಾರೆ. ಭಾಳ ದುರಂತ ಇದಾಗಬಾರ್ದಾಗಿತ್ತು. ಬಿಇಒ ಕೆವಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಬೇಸಿಗೆಯ ರಜಾ ದಿನಗಳಲ್ಲಿದ್ದ ವಿದ್ಯಾರ್ಥಿಗಳು ಈಚಲು ಕೃಷಿ ಹೊಂಡದ ಬಳಿ ತೆರಳಿದ್ದು ಅಲ್ಲಿದ್ದ ನೀರಿನ ಆಳ ಹಾಗೂ ಮಣ್ಣಿನಲ್ಲಿ ಸಿಲುಕಿ ಈ ಅವಘಡ ನಡೆದಿರುವುದು ನಿಜಕ್ಕೂ ಅಮಾನವೀಯ ಘಟನೆಯಾಗಿದೆ. ರಜೆ ದಿನಗಳಲ್ಲಿ ಪೋಷಕರು ಮನೆಯಲ್ಲಿನ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕವಾಗಿದೆ. ಘಟನೆಯಿಂದ ಮೃತಪಟ್ಟ ಬಾಲಕರ ಕುಟುಂಬಗಳಿಗೆ ಇಲಾಖೆಯ ವತಿಯಿಂದ ತಲಾ 1 ಲಕ್ಷ ರೂಪಾಯಿಗಳ ಪರಿಹಾರ ಸಿಗಲಿದ್ದು, ಶೀಘ್ರದಲ್ಲೇ ಅದನ್ನು ಕೊಡಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಾಗುವುದು ಎಂದರು. ಹಂಸಂದ್ರದಲ್ಲಿ ಹುಡುಗರು ಏನು ಕೃಷಿ ಹೊಂಡದಲ್ಲಿ ಬಿದ್ದು ಸತ್ತೋಗಿರ್ತಕ್ಕಂಥದ್ದು ಇದೊಂದು ಸಹ ಇದೊಂದು ದುರ್ಘಟನೆ. ಮಕ್ಕಳು ಈಗ ಸಮ್ಮರ್ ಹಾಲಿಡೇಸಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಎರಡಿರ್ತಕ್ಕಂಥ ಕಡೆ ಮತ್ತು ನೀರು ಇರ್ತಕ್ಕಂಥ ಕಡೆ ಹೋಗ್ತಕ್ಕಂಥದ್ದು ಸಾಮಾನ್ಯ. ಬಟ್ ನಾವು
ಎಕ್ಸಾಮಿನೇಷನ್ ಆದ ತಕ್ಷಣ ಮಕ್ಕಳಿಗೆಲ್ಲರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಈ ಸೀಸನ್ನಲ್ಲಿ ನಾರ್ಮಲ್ಲಾಗಿ ಈಜಾಡ್ತಕ್ಕಂಥ ಹೋಗ್ತಕ್ಕಂಥದ್ದು ಮತ್ತು ಮರಗಳ ಕೆಳಗಡೆ ಹೋಗಿ ಆಟ ಆಡ್ತಕ್ಕಂಥದ್ದು ಎಲ್ಲರೂ ಸಹ ಮಾಡ್ತಿರ್ತಾರೆ. ನಾರ್ಮಲ್ಲಾಗಿ ಎಂಟ್ರೂ ಹೋಗ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಹೋಗ್ತಕ್ಕಂಥದ್ದು ರಜೆಗಳ ಸಾಮಾನ್ಯ. ಆದರೂ ಸಹ ಪೋಷಕರು ಈ ಸಂಬಂಧ ಮುಂಜಾಗ್ರತೆಯನ್ನು ಇರಬೇಕಾಗ್ತದೆ. ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಏನೋ ಅಂತ ಸ್ವಲ್ಪ ಅವರು ಫಾಲೋಅಪ್ ಮಾಡಬೇಕಂತ. ಇಲ್ಲಾಂದರೆ ಮಕ್ಕಳಿಗೆ ಪಾಪ ಇಲ್ಲಿ ಏನಿದೆ ಏನು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಆ ರೀತಿ ಮಕ್ಕಳನ್ನ ಸ್ವಲ್ಪ ಈ ಸಮ್ಮರಲ್ಲಿ ಸಮ್ಮರ್ ಮುಗಿಯೋರು ಇನ್ನೂ ಸಹ ನಮ್ಮ ಮಕ್ಕಳು ಇನ್ನೂ 15 ದಿನ ರಜಾ ಇದೆ. 15 ದಿನ ರಜಾ ಇರೋದರಿಂದ ರಜಾ ಅವಧಿನಲ್ಲಿ ಒಂಚೂರು ನಮ್ಮ ಶಾಲೆಗಳಿದ್ದರೆ ಭಾಳ ಸೇಫ್ ಆಗಿರ್ತದೆ. ಈಗ ಒಂದು ಸ್ವಲ್ಪ ಹೊರಗಡೆ ಇರೋದರಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅದನ್ನು ಪೋಷಕರಾದಂಥವ್ರು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.